ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡೋಣ ಬನ್ನಿ. ಓಕೆ, ಶ್ರೀ ಶ್ರೀ ರವಿಶಂಕರ್ ಗುರೂಜಿ ಅವರ ಮಧ್ಯಸ್ಥಿಕೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಸುಪ್ರೀಂ ಕೋರ್ಟ್ನ ತೀರ್ಪು ಬಂದ ನಡುವೆಯಲ್ಲೇ ಯಾರು ಅಂದರೆ ಪ್ರಮುಖವಾಗಿ ಹಿಂದೂ ಮಹಾಸಭಾ ಮತ್ತು ನಿರ್ಮೋಹಿ ಅಖಾರದಿಂದಲೇ ವಿರೋಧ ವ್ಯಕ್ತವಾಗ್ತಾ ಇದೆ, ನಮಗೆ ಶ್ರೀ ರವಿಶಂಕರ್ ಗುರೂಜಿ ಅವರ ಮಧ್ಯಸ್ಥಿಕೆ ಬೇಡ, ಮೋಸ್ಟ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಬಹುದು ಈ ವಿಚಾರ ಅಂತ ಅನ್ಸುತ್ತೆ. ಮತ್ತೊಂದು ಮನವಿಯನ್ನು ಸಲ್ಲಿಸಬೇಕಾಗುತ್ತೆ, ಶ್ರೀ ರವಿಶಂಕರ್ ಗುರೂಜಿ ಅವರ ಮಧ್ಯಸ್ಥಿಕೆ ಬೇಡ, ಅವರ ಬದಲಾಗಿ ಮತ್ತೊಂದು ಹೆಸರನ್ನು ನಾವು ಶಿಫಾರಸು ಮಾಡ್ತೀವಿ, ಅವರ ಹೆಸರನ್ನು ನೀವು ಕನ್ಸಿಡರ್ ಮಾಡಿ ಅಂತ ಕೇಳ್ಕೊಳ್ಬಹುದು. ಅಂದರೆ ಎರಡೂ ಕಡೆಯವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ವಕ್ಫ್ ಮಂಡಳಿಯವರು ಕೂಡ ಬೇಡ ಅಂತಿದ್ದಾರೆ, ಹಿಂದೂ ಮಹಾಸಭಾದವರು ಕೂಡ ರವಿಶಂಕರ್ ಗುರೂಜಿ ಅವರ ಮಧ್ಯಸ್ಥಿಕೆ ಬೇಡ, ಯಾಕೆಂದರೆ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ರು. ಜೊತೆಗೆ ರವಿಶಂಕರ್ ಗುರೂಜಿ ಅವರು ಮಧ್ಯಸ್ಥಿಕೆಯನ್ನು ವಹಿಸಿದಲ್ಲಿ ಇದು ಸರಳವಾಗಿ ಸುಸೂತ್ರವಾಗಿ ಸಾಮರಸ್ಯದಿಂದ ಈ ಪರಿಹಾರ ನಡೆಯೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈಗ ರವಿಶಂಕರ್ ಗುರೂಜಿ ಅವರ ಮಧ್ಯಸ್ಥಿಕೆ ಬೇಡ ಅಂತ ಮಾತುಗಳು ಶುರುವಾಗಿದೆ. ರವಿಶಂಕರ್ ಗುರೂಜಿ ಅವರು ಈ ಹಿಂದೆ ನಾನೇ ಮಧ್ಯಸ್ಥಿಕೆಯನ್ನು ವಹಿಸಿಬಿಡ್ತೀನಿ, ನಾನೇ ಸಂಧಾನ ಮಾಡಿಬಿಡ್ತೀನಿ, ಕೋರ್ಟೇ ಬೇಡ, ರಾಮಜನ್ಮಭೂಮಿ ಭೂ ವಿವಾದವನ್ನು ನಾನೇ ಪರಿಹರಿಸ್ತೀನಿ ಅಂತ ಹೋದಂಥವರು ಒಂದು ಸಂದರ್ಭದಲ್ಲಿ ಮತ್ತೂ ಒಂದು ಹೆಜ್ಜೆಯನ್ನು ಮುಂದಿಟ್ಟು ಮುಸ್ಲಿಮರು ಆ ಜಾಗವನ್ನು ಕಂಪ್ಲೀಟಾಗಿ ಕೈಬಿಟ್ಬಿಡಿ, ಆ ಜಾಗಕ್ಕೂ ನಿಮಗೂ ಸಂಬಂಧ ಇಲ್ಲ, ಅಲ್ಲಿ ರಾಮಜನ್ಮಭೂಮಿಯಲ್ಲಿ ರಾಮ ಮಂದಿರವನ್ನು ಕಟ್ತೀವಿ, ಬೇರೆ ಕಡೆ ನಿಮಗೆ ಜಾಗವನ್ನು ಕೊಡ್ತೀವಿ, ನೀವು ಅಲ್ಲಿ ಮಸೀದಿ ಕಟ್ಕೊಳ್ಳಿ ಅಂತೆಲ್ಲ ಹೇಳಿದರು. ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು, ಸಾಕಷ್ಟು ವಿವಾದವಾಗಿತ್ತು. ಈ ರೀತಿ ಮಾತುಕತೆಯನ್ನು ಆಡಿದ್ರೆ ಯಾರಲ್ಲೂ ಕೂಡ ಸಾಮರಸ್ಯ ಅನ್ನೋದು ಮೂಡೋದಿಲ್ಲ. ಆ ಕಾರಣದಿಂದ ನಮಗೆ ರವಿಶಂಕರ್ ಗುರೂಜಿ ಅವರ ನೇತೃತ್ವದಲ್ಲಿ ಸಂಧಾನ ಪ್ರಕ್ರಿಯೆಗಳು ನಡೆಯೋದು ಬೇಡ ಅಂತ ಈಗ ಎರಡೂ ಕಡೆಯಿಂದ ಹಿಂದೂ ಮಹಾಸಭಾದವರು ಮತ್ತು ನಿರ್ಮೋಹಿ ಅಖಾರದವರು ರಾಮ್ಲಲ್ಲಾದವರು ಎಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಐ ಡೋಂಟ್ ನೋ ಈ ವಿರೋಧ ಮತ್ತೆ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಹೋಗ್ಬೋದಾ ಅಂತನ್ಬಿಟ್ಟು.